ಜನರು ಅರ್ಥ ಮಾಡ್ತಾರೆ. ಬಿಜೆಪಿ ಕಾಲದಲ್ಲಿ ಒಂದೇ ಒಂದು ಮನೆ ಹಂಚಿಕೆ ಆಗಿದೆ. ನಾನು ಅದೇ ತಾನೇ ಹೇಳಿದ್ದು, ನಾನು ಇಲ್ಲ ಏನ್ತಲ್ಲ ಬಲಿಸ್ಲಕ್ ಹೋಗಿಲ್ಲಿ, ಈಗ ರಾಜೀವ್ ಗಾಂಧಿ ಇಲ್ಲಿ ಯಾವ್ದಾದ್ರು ದಾಖಲೆ ಇಡ್ಬೇಕು ತಾನೆ ಒಂದ್ ಮನೆ ಹಂಚಿಕೆ. ನಾನೇ ಹೇಳ್ತೇವಾ, 2013 ಹಿಡ್ಕೊಂಡು 2018 ವರೆಗೂ 187,000 ಮನೆಗಳು ಅದಲ್ಲ, ಒಂದ್ 1,000 ಮನೆ ಕೊಟ್ಟಿದ್ರೆ ತೋರ್ಸ್ಬಿಡ್ಲಿ ನಮ್ಗೆ ಮನೆ ನಿರ್ಮಾಣ ಆಗ್ಲಿಲ್ಲ. ಅಂತ ಫಿನಿಶಿಂಗ್ ಸ್ಟೇಜ್ ಆಗಿದೆ, ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಮಾಡ್ಬೇಕಾದ್ರೆ ಮಾಡ್ಬೇಕಿಲ್ಲ ಅವೇರ್ನೆಸ್. ಈಗ ನಾನೇ ಕವಿ ಮೀಟಿಂಗ್ ಮಾಡ್ತಾ ಇದ್ದೀನಿ, ನಾನೇ ಈಗ ಹೋರಾಟ ಮಾಡ್ತಾ ಇದ್ದೀನಿ. ಈಗ ಮಂತ್ರಿಗಳು ಜವಾಬ್ದಾರಿ ಸ್ಥಾನ ಇದ್ರು, ನಮ್ ಕರ್ತವ್ಯ ಆಗ್ತದೆ. ನನ್ನ ಅನ್ಸಿಕೆ 1,000 ಮನೆನೂ ಹಂಚಿಕೆ ಆಗಲಿಲ್ಲ. ಸ್ಲಮ್ ಬೋರ್ಡ್ ಅಲ್ಲಿ ಅಂತೂ 1,000 ಮನೆನೂ ಎಲ್ಲೂ ಹ್ಯಾಂಡ್ ಓವರ್ ಮಾಡಿಲ್ಲ. ಬಡವ್ರಿಗಂತೂ ಹ್ಯಾಂಡ್ ಓವರ್ ಮಾಡಿದ್ರು. ಆ ತರ ಏನ್ ಕಾಣಿಲ್ಲ ಅಲ್ಲ, ಸದ್ಯಕ್ಕೆ ಕಾಣಿಲ್ಲ. ನಾನು 5-6 ರಿವ್ಯೂ ಮೀಟಿಂಗ್ ಮಾಡಿದ್ರೆ ಅದ್ರಲ್ಲಿ ಯಾವ್ದು ಕಾಣಿಲ್ಲ ಅಂದ್ರೆ ಸಾಕು. ನನ್ನ ಇಲಾಖೆ ನಾನು ಹೇಳ್ಬೇಕು, ಬೇರೆ ಇಲಾಖೆ ನಾನು ಏನಿಲ್ಲ. ಕ್ಲೀನ್ ಚಿಟ್ ಅಂತ ಇಲ್ಲ, ಆತರ ಏನ್ ಕಾಣಿಲ್ಲ ನನ್ಗೆ. ಈಗ ಅದ್ ಬೇಡ, ಏನ್ ಸುಮ್ಮನೆ ನನ್ಗೆ ನನ್ಗೆ ಯಾವ್ದು ಯಾತರ ಯಾವ್ದು ಮಾಹಿತಿ ಇಲ್ಲ. ಬಂದ್ರೆ ಈಗ ಪಕ್ಷ ತೀರ್ಮಾನ ಮಾಡ್ಬೇಕು, ನಾವು ತೀರ್ಮಾನ ಮಾಡಕ್ಕಾಗಲ್ಲ. ಈಗ ನಮ್ ಪಕ್ಷ ಕಾಂಗ್ರೆಸ್ ಪಕ್ಷ, ಹೈಕಮಾಂಡ್ ಪಕ್ಷ, ಅವ್ರು ಯಾರು ಬೇಕಾದ್ ಬರ್ಬಹುದು. ಬರಕ್ ಯಾರು ನಮ್ಗೆ ಬೇಡ ಅನ್ನಕ್ಕೆ ನಾವು ಸಿದ್ಧ ಇಲ್ಲ. ಹಿರಿಯ ಸಚಿವರು ಹೇಳಿ ಮತ್ತೆ ಚುನಾವಣಾ ಸಂದರ್ಭದಲ್ಲಿ ನಿಮ್ಮ ವರ್ಚಸ್ಸು ಅದೆಲ್ಲವೂ ಕೂಡ ಗೊತ್ತಿದೆ. ಹೋದಂತವ್ರು ಯಾರಾದ್ರೂ ಮತ್ತೆ ನಿಮ್ಮನ್ನ ಏನಾದ್ರೂ ಸಂಪರ್ಕ ಮಾಡಿದ್ರ? ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ನಾವು ತೀರ್ಮಾನ ಮಾಡಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಚುನಾವಣಾ ಸಂದರ್ಭದಲ್ಲಿ ನೀವು ಒಂದಷ್ಟು ಕರ್ಕೊಂಡ್ ನನ್ ಸದ್ಯಕ್ಕೆ ನಂದವ ಯಾರಿಲ್ಲಪ್ಪ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.